ಗಳತ್ಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಕ್ಷಣಾ ಗೋಡೆ ಕಾಮಗಾರಿ ಆರಂಭ. ಆರೋಗ್ಯದ ದೃಷ್ಟಿಯಿಂದ ಸರ್ಕಾರವು ನಾಗರಿಕರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಎಲ್ಲ ಜನರಿಗೆ ಸರಿಯಾಗಿ ಸೇವೆ ತಲುಪಿಸುವುದರೊಂದಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿಯೇ ಮಾದರಿಯಾಗಲಿದೆ ಎಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಅಧಿಕಾರಿ ಡಾಕ್ಟರ್ ಹರ್ಷಲ್ ಕೋರೆ ವ್ಯಕ್ತಪಡಿಸಿದರು. ಆರೋಗ್ಯ ಕೇಂದ್ರದ ರಕ್ಷಣಾ ಗೋಡೆ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸರಳ, ಸುಂದರ ಹಾಗೂ ಸಮೃದ್ಧಿಯ ಬುನಾದಿ ಹಾಕಿಕೊಟ್ಟ ಗುರು ಹಿರಿಯರಿಗೆ ಹಾಗೂ ಗ್ರಾಮದ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಮೇನ್ಲಿ ಇಂಪಾರ್ಟೆಂಟ್ಲಿ ನಮ್ಮ ಸ್ಟಾಫ್ಗೆ ಎಲ್ಲರಿಗೆ ವಂದಿಸುತ್ತಾ, ಇನ್ನು ಬಹುದಿನಗಳ ಬೇಡಿಕೆ ಆಗಿತ್ತು, ಇದನ್ನು ಮಾಡಿಕೊಟ್ಟಿದ್ದಾರೆ, ತುಂಬ ಭಾಳ ಋಣಿಯಾಗಿದ್ದೇವೆ. ಈ ನಮ್ಮ ಆರೋಗ್ಯ ಕೇಂದ್ರವನ್ನು ಇನ್ನೂ ಉತ್ತೀರ್ಣವಾಗಿ ಬೆಳೆಸೋಕ್ಕೆ ಆದಷ್ಟು ನಮ್ಮ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಅದು ಮಾಡ್ತೀವಿ. ಆಮೇಲೆ ಜನರಿಗೆ ನಾವು ಕೇಳ್ಕೊಳ್ತೀವಿ, ಆದಷ್ಟು ಗೌರ್ಮೆಂಟ್ ಸೌಲಭ್ಯಗಳನ್ನು ನೀವು ಪಡ್ಕೊಳ್ರಿ. ಈ ಮೇನ್ ಇಂಪಾರ್ಟೆಂಟ್ ಇರೋ ಸೌಲಭ್ಯಗಳು ತಾಯಿಗಾಗಬಹುದು, ಮಗುವಾಗಬಹುದು, ಹಿರಿಯರಿಗಾಗಿರ್ಬೋದು, ಕಣ್ಣು ನೇತ್ರದಾನ, ಎಲ್ಲ ಸೌಲಭ್ಯಗಳಿದಾವು. ನಮ್ಮ ಗೌರ್ಮೆಂಟ್ ಸೌಲಭ್ಯಗಳನ್ನ ತಿಳ್ಕೊಳ್ರಿ. ನಮ್ಮ ಆಶಾ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡತ್ತಾರೋ ಅದನ್ನು ಅವ್ರಿಗೆ ಕೋಆಪ್ರೇಟ್ ಮಾಡಿರಿ. ಆಮೇಲೆ ಇದೇ ಥರ ಎಲ್ಲರೂ ಗುರು ಹಿರಿಯರ ಆಶೀರ್ವಾದ ಹೀಗೆ ಇರಲಿ. ಆಮೇಲೆ ನಮ್ಮದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಈ ಗಳತ್ಕ PHCನ ಇಡೀ ನಮ್ಮ ಬೆಳಗಾವಲ್ಲಿ ಭಾಳ ಎಲ್ಲರೂ ನೋಡಬೇಕು ಅನ್ನೋ ಹಂಗೆ ನಮ್ಗೆ ತೊಗೊಂಡು ಹೋಗುವ ಗುರಿ ಐತಿ. ಸೊ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ನಮ್ಮ ಜನಪ್ರತಿನಿಧಿಯಾದ ಜೊಲ್ಲೆ ಮೇಡಮ್ ಹಾಗೂ ಜೊಲ್ಲೆ ಸರ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ವಂದನೆಗಳು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದತ್ತಿ ಹಜ್ ಮತ್ತು ವಕ್ತ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಜಿಲ್ಲಾ ಪಂಚಾಯತ್ನ 15ನೇ ಹಣಕಾಸು ಆಯೋಗದಿಂದ 4 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಈ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರು ಜೆಸಿಬಿ ಯಂತ್ರಕ್ಕೆ ಪೂಜೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ, ಚನಗೊಂಡ ಪಾಟೀಲ್, ಲಕ್ಷ್ಮಣ್ ಶಿಪ್ಪುರೆ, ಭರತ್ ನಸ್ಲಾಪುರೆ, ಡಾಕ್ಟರ್ ಹರ್ಷಲ್ ಕೋರೆ ಅವರು ಶ್ರೀಫಲ ಒಡೆಯುವುದರ ಮೂಲಕ ಕಾಮಗಾರಿ ಆರಂಭಿಸಿದರು. ನಂತರ ಗ್ರಾಮಸ್ಥರನ್ನು ಹಾಗೂ ಡಾಕ್ಟರ್ ಕೋರೆ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಬನ್ನೆ ಮಾತನಾಡಿ, ಸಚಿವೆ ಜೊಲ್ಲೆ ಹಾಗೂ ಸಂಸದ ಜೊಲ್ಲೆ ಗಳತ್ಕ ಗ್ರಾಮಕ್ಕೆ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ. ಅದಕ್ಕಾಗಿಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಕ್ಷಣಾ ಗೋಡೆಗೆ 4 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದು, ಅದರಲ್ಲಿ 6 ಅಡಿ ಎತ್ತರ ಹಾಗೂ 160 ಅಡಿ ಉದ್ದದ ಗೋಡೆ ನಿರ್ಮಿಸಲಾಗುವುದು ಹೀಗೆಂದು ಜೊಲ್ಲೆ ದಂಪತಿಗಳನ್ನು ಹೊಗಳಿದರು. ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಿಪ್ಪಾಣಿ ಭಾಗದ ಜನಪ್ರಿಯ ಶಾಸಕರಾದಂಥ ಹಾಗೂ ಘನ ಸರ್ಕಾರದ ಮಂತ್ರಿಗಳಾದಂಥ ಸೌ ಶಶಿಕಲಾ ಜೊಲ್ಲೆ ವೈನಿ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದಂಥ ಅನಸವನ್ನ ಜೊಲ್ಲೆಯವರ ಒಂದು ಪ್ರಯತ್ನದಿಂದ ನಮ್ಮ ಗಳತ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಕಂಪೌಂಡ್ ನಿರ್ಮಾಣ ಗೋಡೆಗೆ 3 ಲಕ್ಷ 40,000 ಅನುದಾನಗಳ ಮಂಜೂರಾತಿ, ಅದೇ ರೀತಿಯಾಗಿ ನಮ್ಮ ಗಳತ ಗ್ರಾಮದ ಸರ್ಕಾರಿ ಮರಾಠಿ ಗಂಡು ಹೆಣ್ಣು ಮಕ್ಕಳ ಶಾಲೆಗೆ 5 ಲಕ್ಷ ರೂಪಾಯಿ ಅನುದಾನದ ಹರ್ಷಿ ನೆಲ ಹಾಸುವ ಒಂದು ಅನುದಾನವನ್ನು ಮಂಜೂರು ಮಾಡಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಮುಜರಾಯಿ ಲಾಯಕದ ಸಚಿವರಾದಂಥ ಸೌ ಶಶಿಕಲಾ ಜೊಲ್ಲೆ ವೈನಿಯವರಿಗೆ ಹಾಗೂ ಸಂಸದರ ಅನಸಮನ ಜೊಲ್ಲೆಯವರಿಗೆ, ನಮ್ಮ ಗಳತ ಗ್ರಾಮದ ಎಲ್ಲ ಶಾಲೆಯ SDMC ಪರವಾಗಿ, ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ, ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಪರವಾಗಿ ನಾವು ಅವರಿಗೆ ಪ್ರಪ್ರಥಮವಾಗಿ ತುಂಬಿರುವ ಹಾರ್ದಿಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಗಳತ ಗ್ರಾಮದಲ್ಲಿ ಹಲವಾರು ಯೋಜನೆಗಳು, ಹಲವಾರು ಕಟ್ಟಕಡೆಯ ನಮ್ಮ ಹಿರಿಯರಿಗೆ ಸರ್ಕಾರದಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಒಂದಿಲ್ಲೊಂದು ಯೋಜನೆಗಳು ನಮ್ಮ ಪ್ರತಿಯೊಂದು ವ್ಯಕ್ತಿಗಳಿಗೆ ಮುಟ್ತಕ್ಕಂಥ ಕಾರ್ಯವನ್ನು ನಮ್ಮ ಕರ್ನಾಟಕ ಮತ್ತು ಕೇಂದ್ರದಲ್ಲಿ ಯಾರಾದರೂ ಕೆಲಸ ಮಾಡ್ತಕ್ಕಂಥ ನಾಯಕರು, ಮಂತ್ರಿಗಳು, ಸಚಿವರಿದ್ದರೆ ಶಶಿಕಲಾ ಜೊಲ್ಲೆ ವೈನಿಯವರು ಹಾಗೂ ಸಂಸದರಂಥ ಅನಸಮನ್ನ ಜೊಲ್ಲೆಯವರ ಪ್ರಯತ್ನದಿಂದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಶಾಲೆಗಳಿಗೆ ಸಿಬ್ಬಂದಿ ಕೊರತೆಗಳಿರ್ಬೋದು ಅಥವಾ ಶಾಲೆಗಳಿಗೆ ಹೊಸ ಕಟ್ಟಡವನ್ನು ಮಾಡ್ತಕ್ಕಂಥ ಒಂದು ಕಾರ್ಯ ಇರ್ಬೋದು ಮತ್ತು ಪ್ರತಿಯೊಂದು ಯೋಜನೆಗಳನ್ನು ಈಗಾಗಲೇ ಜಿಲ್ಲಾ ಪಂಚಾಯಿತಿಯ ಒಂದು ಅನುದಾನದಲ್ಲಿ ಆರೋಗ್ಯ ಇಲಾಖೆಗೆ 3 ಲಕ್ಷ 40,000 ಒಂದು ಕಂಪೌಂಡ್ ಗೋಡೆ, ಅದೇ ರೀತಿಯಾಗಿ ಮರಾಠಿ ಶಾಲೆಗೆ 5 ಲಕ್ಷ ರೂಪಾಯಿ ಈ ಪರ್ಷಿಗಳ ನೆಲ ಹಾಕುವ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಶಾಲೆಗಳಿಗೆ ಸಹಿತ ಈಗಾಗಲೇ 7 ಲಕ್ಷ ರೂಪಾಯಿ ಅನುದಾನಗಳ ಪರ್ಷೆ ಹರ್ತಕ್ಕಂಥ ಒಂದು ಈಗಾಗಲೇ ಯೋಜನೆ ಸಹಿತ ತಾಲೂಕು ಪಂಚಾಯತ್ 15 ಹಣಕಾಸು ನಡೀತಾ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಗಳತ ಗ್ರಾಮಕ್ಕಿರ್ಬೋದು ಹಾಗೂ ನಮ್ಮ ನಿಪ್ಪಾಣಿ ಮತಕ್ಷೇತ್ರವನ್ನು
ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಂಬರ್ ಒನ್ ಕ್ಷೇತ್ರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಶೋಭಿತಂತ ನಿಮ್ಮೆಲ್ಲರಿಗೆ ಒಂದಿಷ್ಟು ನನ್ನೊಂದೆರಡು ಮಾತು ವಿರಾಮ ಹೇಳ್ತಾ ಇದ್ದೇನೆ.